ಕುಮಾರ್ ಠಳ್ಳಿ ಅವರಿಗೆ ಈ ಬಾರಿ ಸಚಿವ ಸ್ಥಾನ ನೀಡುವಂತೆ ಅಥಣಿ ಜನತೆ ಒತ್ತಾಯಿಸುತ್ತಿದ್ದಾರೆ. ಬಿಜೆಪಿ ಸರ್ಕಾರ ರಚನೆಗೆ ಅಥಣಿ ಶಾಸಕ ಮಹೇಶ್ ಕುಮಾರ್ ಠಳ್ಳಿ ಅವರ ಪಾತ್ರ ಅತಿ ದೊಡ್ಡದು. ಅವರಿಗೆ ಈ ಬಾರಿ ಸಂಪುಟದಲ್ಲಿ ಸ್ಥಾನಮಾನ ನೀಡುವಂತೆ ಅಥಣಿ ಪಂಚಮಸಾಲಿ ಸಮಾಜ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ರಮೇಶ್ ಗೌಡ ಪಾಟೀಲ್ ಅವರು ಕಳೆದ ಉಪಚುನಾವಣೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಅವರ ಮಾತು ನಂಬಿ ನಾವು ಮಹೇಶ್ ಕುಮಾರ್ ಠಳ್ಳಿ ಅವರನ್ನ 40,000 ಅಧಿಕ ಮತಗಳಿಂದ ಆಯ್ಕೆ ಮಾಡಿ ಬಿಜೆಪಿ ಸರ್ಕಾರ ರಚನೆಗೆ ಅಥಣಿ ಜನತೆ ಒಟ್ಟಾಗಿ ಶ್ರಮಿಸಿದ್ದೇವೆ. ಚುನಾವಣೆ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪನವರು ಅಥಣಿ ಶಿವಯೋಗಿಯ ಮೇಲೆ ಪ್ರಮಾಣ ಮಾಡಿ ಉಪಚುನಾವಣೆಯಲ್ಲಿ ಕುಮಾರ್ ಠಳ್ಳಿ ಆಯ್ಕೆ ಮಾಡಿದರೆ ಸಚಿವ ಸ್ಥಾನ ನೀಡುವುದಾಗಿ ಭರವಸೆ ನೀಡಿದ್ದರು. ಅವರು ಸದ್ಯ ಮಾತು ತಪ್ಪಿ ಶಿವಯೋಗಿಗಳ ಪಾಪದಿಂದ ಅಧಿಕಾರವನ್ನ ಕಳೆದುಕೊಂಡಿದ್ದಾರೆ. ಈ ಬಾರಿ ಸಚಿವ ಸಂಪುಟದಲ್ಲಿ ಅಥಣಿ ಶಾಸಕರಿಗೆ ಅವಕಾಶ ನೀಡಿ ಒಳ್ಳೆಯ ಶಿಕ್ಷಣ ಹೊಂದಿರುವ ಮಹೇಶ್ ಕುಮಾರ್ ಠಳ್ಳಿ ಅವರು ಉತ್ತಮ ಕೆಲಸವನ್ನ ಮಾಡುತ್ತಾರೆ. ಅದರಿಂದ ಅಥಣಿ ಜನತೆಗೆ ಮಾತು ಕೊಟ್ಟಂತೆ ಬಿಜೆಪಿ ಹೈಕಮಾಂಡ್ ನಡೆದುಕೊಳ್ಳಲಿ, ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಪಂಚಮಸಾಲಿ ಸಮಾಜದ ಮುಖಂಡ ರಮೇಶ್ ಗೌಡ ಪಾಟೀಲ್ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗೆ ಎಚ್ಚರಿಕೆ ನೀಡಿದರು. ಸ್ಥಾನ ಮಂತ್ರಿ ಸ್ಥಾನ ಮಂತ್ರಿ ಸ್ಥಾನ ಹಾಗೂ ಕಳೆದ ಎರಡು ದಿನದಲ್ಲಿ ಅಥಣಿ ಶಾಸಕ ಮಹೇಶ್ ಕುಮಾರ್ ಠಳ್ಳಿ ಬಗ್ಗೆ ಮಾಧ್ಯಮದಲ್ಲಿ ತಪ್ಪು ಸಂದೇಶ ಸುದ್ದಿ ಪ್ರಸಾರವಾಗುತ್ತಿದೆ. ತಾಲೂಕಿನ ಹಾಗೂ ನೆರೆ ಸಂತ್ರಸ್ತರ ಬಗ್ಗೆ ಅಪಾರ ಗೌರವ ಹೊಂದಿರುವ ಶಾಸಕರು ಆಗಿದ್ದರಿಂದ ನಮ್ಮ ಕ್ಷೇತ್ರದ ಜನರು ಅವರ ಮೇಲೆ ಯಾವುದೇ ಅಸಮಾಧಾನ ಇಲ್ಲ. ಇನ್ನು ಕೆಲವು ದುರುದ್ದೇಶವಾಗಿ ರಾಜಕೀಯವಾಗಿ ಹಳೆ ವಿಡಿಯೋ ತುಣುಕುಗಳನ್ನು ಇಟ್ಟುಕೊಂಡು ಮಾಧ್ಯಮಕ್ಕೆ ತಪ್ಪು ಸಂದೇಶ ನೀಡುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಅಳಿದಿದ್ರು ಸಹಿತ ಇವತ್ತು ಮಾಡಿದ್ರು, ಅದಕ್ಕೆ ನಾವು ಆ ರೀತಿ ಏನಾಗಿಲ್ಲ ಅಂಥೇಳಿ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ಕೋತೀವಿ. ಇವತ್ತು ಶಾಸಕರು ಒಬ್ಬರು ಕಲಿತವ್ರದಾರ, ಬಿ ಇ ಹೋಲ್ಡ್ರದಾರ, ಈ ಸಮಸ್ಯೆಗಳಿಗೆ ಜನರ ಸಮಸ್ಯೆಗೆ ನೇರವಾಗಿ ಸಂಪರ್ಕ ಅವ್ರು ಇಟ್ಕೊಂಡ್ರು. ಇವತ್ತು ತಾಲೂಕದೊಳಗೆ ಏನೋ ಯಾರೋ ಸಮಸ್ಯೆ ಇದ್ರೂ ಸಹಿತ ಅವರಿಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಮತ್ತು ಅದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ನಾವು ವಿನಂತಿ ಮಾಡ್ಕೋದು ಇಷ್ಟ, ಇವತ್ತು ಅಥಣಿ ತಾಲೂಕು ವತಿಯಿಂದ ಇವತ್ತು ದೊಡ್ಡ ಸಮಾಜದೊಳಗೆ ನಾವು 2018 ಅವತ್ತು ಯಡಿಯೂರಪ್ಪನ ಸರ್ಕಾರ ಆಗಲಿಕ್ಕೆ ಮಹೇಶ್ ಕುಮಟಳ್ಳಿ ಅವರು ಬಾಲು ಭಾಳ ದೊಡ್ಡದೈತಿ. ಆ ಬಾಯ್ ಎಲೆಕ್ಷನ್ದೊಳಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಂಥ ಯಡಿಯೂರಪ್ಪನವರು ಒಂದು ಭಾಷೆ ಕೊಟ್ಟರು ಅಥಣಿ ಶಿವಗಳ ಮೇಲೆ ಪ್ರಮಾಣ ಮಾಡಿ ಹೇಳಿ ಯಾವುದೇ ಕಾಲಕ್ಕೂ ಮಹೇಶ್ ಕುಮಟಳ್ಳಿ ಮಂತ್ರಿಗಳ ಮಾಡ್ತೀವಿ ಅಂಥೇಳಿ ಅದನ್ನು ಅವರು ಪೂರೈಕೆ ಮಾಡಲಿಲ್ಲ. ಅದಕ್ಕೆ ಅಥಣಿ ಶಿವಗಳ ಶಾಪದಿಂದ ಅವರ ಏನು ಮಾತಾಡಿದರೂ ಅದನ್ನು ಮಾಡಬೇಕಾಗಿತ್ತು. ಅದಕ್ಕೆ ಈಗಾದರೂ ಅವಕಾಶ ಐತಿ. ಈ ಮಂತ್ರಿಮಂಡಲದೊಳಗೆ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಾಗಿ ಮಹೇಶ್ ಕುಮಟಳ್ಳಿಯನ್ನು ನೀವು ತಗೋಬೇಕಂಥೇಳಿ ಎಲ್ಲ ತಾಲೂಕು ವತಿಯಿಂದ ಎಲ್ಲ ಸಮಾಜ ವತಿಯಿಂದ ವಿನಂತಿ ಮಾಡ್ಕೋತೀವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.